ಇದು ರಾಜ್ಯ ರಾಜಕಾರಣದ ಮೆಗಾ ಸ್ಫೋಟಕ ಸುದ್ದಿ. ಮೂಡ ವಾಲ್ಮೀಕಿ ಹಗರಣ ಅಸ್ತ್ರವನ್ನ ಹಿಡಿದ ಬಿಜೆಪಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಮುನಿರತ್ನ, ಸುಧಾಕರ್, ಸುನೀಲ್ ಕುಮಾರ್ ಅರೆಸ್ಟ್ಗೆ ಈಗ ಸಿಎಂ ಸಿದ್ದು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಬಿಜೆಪಿ ಕಾಲದ 21 ಹಗರಣಗಳ ತನಿಖೆಗೆ ಈಗ ಎಸ್ಐಟಿ ರಚನೆ ಕೂಡ ಮಾಡಲಾಗಿದೆ. ಏನೋ ಮಾಡೋಕೆ ಹೋಗಿ ಈಗ ಏನೋ ಮಾಡ್ಕೊಂಡಿದೆ ರಾಜ್ಯ ಬಿಜೆಪಿಯ ಮುಖಂಡರು, ಏನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎರಡು ಪ್ರಕರಣದಲ್ಲಿ ಈಗ ಸಿಎಂ ಸಿಲುಕಿಸೋಕೆ ಮುಂದಾಗಿದ್ದಾರೆ ಬಿಜೆಪಿಯ ರಾಜ್ಯ ಮುಖಂಡರು. ವಾಲ್ಮೀಕಿ ಹಗರಣ, ಮೂಡ ಹಗರಣದಲ್ಲಿ ಸಿಎಂ ಅವರನ್ನ ಸಿಲುಕಿಸೋಕೆ ಬಿಜೆಪಿ ಎಲ್ಲಾ ತರದ ಪ್ರಯತ್ನ ಮಾಡ್ತಾ ಇದೆ, ಎಲ್ಲಾ ತರದ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮೂಲಗಳ ಪ್ರಕಾರ ಕೆಲವು ದಿನಗಳಲ್ಲೇ ಈಗ ಇಡಿಯಿಂದ ಸಿಎಂ ಸಿದ್ದು ಅವರಿಗೆ ನೋಟಿಸ್ ಬರೋ ಸಾಧ್ಯತೆ ಕೂಡ ಇದೆ. ಇದು ಗೊತ್ತಾಗ್ತಾ ಇದೆ. ಹಾಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಕೆಂಡಾಮಂಡಲರಾಗಿದ್ದಾರೆ. ನಿನ್ನೆ ಮಿಡ್ನೈಟ್ ವರೆಗೂ ಗೃಹ ಇಲಾಖೆ ಹಾಗೂ ಹಿರಿಯ ಸಚಿವರ ಜೊತೆ ಚರ್ಚೆ ಕೂಡ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆರ್ ಆರ್ ನಗರದ 1,000 ಕೋಟಿ ಕಾಮಗಾರಿ ಹಗರಣದಲ್ಲಿ ಎಂಎಲ್ಎ ಮುನಿರತ್ನ ಅರೆಸ್ಟ್ಗೆ ಈಗ ಸೂಚನೆ ಕೊಡಲಾಗಿದೆ. ಔಷಧಿ ಖರೀದಿ ಪ್ರಕರಣದಲ್ಲಿ ಈಗ ಚಿಕ್ಕಬಳ್ಳಾಪುರದ ಎಂಪಿ ಸುಧಾಕರ್ ಕೂಡ ಅವರನ್ನು ಕೂಡ ಬಂಧನಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಪರಶುರಾಮನ ಥೀಮ್ ಪಾರ್ಕ್ ಪ್ರಕರಣದಲ್ಲಿ ಸುನೀಲ್ ಕುಮಾರ್ಗೂ ಕೂಡ ಬಂಧನದ ಭೀತಿ ಈಗ ಎದುರಾಗ್ತಾ ಇದೆ. ಹಾಗೆ ಅಕ್ರಮ ಕಾಮಗಾರಿ ಪ್ರಕರಣದಲ್ಲೂ ಕೂಡ ಕಾರ್ಕಳದ ಎಂಎಲ್ಎ ಸುನೀಲ್ ಕುಮಾರ್ಗೂ ಕೂಡ ಶಾಕ್ ಎದುರಾಗಿದೆ. ಈಗ ಮುನಿರತ್ನ, ಸುಧಾಕರ್ ಹಾಗೂ ಸುನೀಲ್ ಕುಮಾರ್ ಅರೆಸ್ಟ್ಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಮೂವರು ಮಾಜಿ ಮಂತ್ರಿಗಳು ಅರೆಸ್ಟ್ ಆಗ್ತಾರಾ? ಏನೋ ಮಾಡೋಕೆ ಹೋಗಿ ಇನ್ನೇನು ಆಗ್ತಾ ಇದೆಯಾ? ಹಾಗಾದ್ರೆ ಆ ಮೂವರ ಅರೆಸ್ಟ್ಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಮೂವರು ಅಧಿಕಾರಿಗಳು ಅರೆಸ್ಟ್ ಆಗ್ತಾರ? ಮೂಡ ವಾಲ್ಮೀಕಿ ಹಗರಣ ಅಸ್ತ್ರವನ್ನ ಹಿಡಿದು ಈಗ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಮುನಿರತ್ನ ಆಗಿರ್ಬೋದು, ಸುಧಾಕರ್ ಅವರಾಗಿರ್ಬೋದು, ಸುನೀಲ್ ಕುಮಾರ್, ಈ ಮೂವರಿಗೆ ಈಗ ಅರೆಸ್ಟ್ಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ಕಾಲದ 21 ಹಗರಣಗಳ ತನಿಖೆಗೆ ಎಸ್ಐಟಿ ಅನ್ನ ಕೂಡ ರಚನೆ ಮಾಡಲಾಗಿದೆ. ಏನೋ ಮಾಡೋಕೆ ಹೋಗಿ ಏನೋ ಮಾಡ್ಕೊಂಡ್ ಬಿಟ್ರ ರಾಜ್ಯ ಬಿಜೆಪಿಯ ಮುಖಂಡರು ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಎರಡು ಪ್ರಕರಣದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಸಿಲುಕಿಸೋಕೆ ಬಿಜೆಪಿಯ ರಾಜ್ಯ ನಾಯಕರು ಎಲ್ಲಾ ತರದ ಯತ್ನವನ್ನ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಹಗರಣ, ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿಲುಕಿಸೋಕೆ ಬಿಜೆಪಿ ಎಲ್ಲಾ ತರದ ಪ್ರಯತ್ನ ಮಾಡ್ತಾ ಇದೆ.